योगेन चित्तस्य पदेन वाचां मलं शरीरस्य च वैद्यकेनां योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि. ಎಲ್ಲ ಬಸವ ವಾಹಿನಿಯ ವೀಕ್ಷಕರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ದಿನ ನಾನು ಒತ್ತಡ ಅಂದರೆ ಸ್ಟ್ರೆಸ್, ಇದಕ್ಕೆ ಯಾವ ಥರದ ಯೋಗನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒತ್ತಡದ ಬಗ್ಗೆ ಹೇಳ್ಕೊಡ್ತೀನಿ. ಚಿಂತೆ, ಒತ್ತಡ, ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದು ಕೆಲಸದಲ್ಲಿ ಕೂಡ ಇರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ಗೆ ಹೋದರೂ ಕೂಡ ಇರುತ್ತೆ. ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದಲ್ಲ ಒಂದು ರೀತಿಯಾಗಿ ಹೀಗೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಇದು ಸ್ಟ್ರೆಸ್ ಇರೋದಲ್ಲ ಇಂಪಾರ್ಟೆಂಟ್, ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಹೇಗೆ ಅದನ್ನು ತಡೆಗಟ್ತೀವಿ ಅನ್ನೋದು ಪ್ರಮುಖವಾಗಿ. ಚಿಂತೆ ಇದೆ, ಒಂದು ಒತ್ತಡ ಇದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಅದರಿಂದಾಗಿ ಬೇರೆ ಥರದ ಹಲವಾರು ಕಾಯಿಲೆಗಳು ಕೂಡ ಶುರು ಆಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತಾ ಇರೋ ಎಲ್ಲ ಕಾಯಿಲೆಗಳು ಒತ್ತಡದಿಂದಾಗಿನೇ ಹೆಚ್ಚಾಗಿದೆ. ಮತ್ತು ಅದನ್ನು ನಾವು ಹೇಗೆ ತಡೆಗಟ್ಟಬೇಕು, ಅದು ಯೋಗದಿಂದ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ಒತ್ತಡ ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಕಾಡುತ್ತೆ. ಅದನ್ನು ಕೆಲವರು ತುಂಬ ದೊಡ್ಡದಾಗಿ ತೊಗೊಳ್ತಾರೆ, ಅಯ್ಯೋ ನನಗೆ ಇದಿದೆ, ಈ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಮೂರು ಹೊತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದರಲ್ಲೇ ಕೊರಗ್ತಿರ್ತಾರೆ. ಇನ್ನು ಕೆಲವರು ಆ ಕ್ಷಣಕ್ಕೆ ಮಾತ್ರ ಆ ಒತ್ತಡನ ತೊಗೊಂಡು ಹಾಂ ನನಗಿದಿತ್ತು, ಇದನ್ನು ಹೀಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಮತ್ತೆ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಮೂಮೆಂಟ್ಗೆ ಅದನ್ನು ಕ್ಯಾರಿ ಆನ್ ಮಾಡೋದಿಲ್ಲ. ಸೊ ಯೋಗದಿಂದ ಇದನ್ನು ನೀವು ಸಾಧಿಸೋದಕ್ಕೆ ಸಹಾಯವಾಗುತ್ತೆ. ಒತ್ತಡನ ಆ ಕ್ಷಣಕ್ಕೆ ಮಾತ್ರ ಇಟ್ಟು ಅದನ್ನು ಕಂಟಿನ್ಯೂ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಯೋಗ ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ಯಾವ್ಯಾವ ಆಸನ, ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಹಾಯ ಆಗುವಂಥದ್ದು ಬ್ರೀತಿಂಗ್ ಎಕ್ಸಸೈಸ್, ಅಂದರೆ ನಿಮ್ಮ ಉಸಿರಾಟವನ್ನು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನಸ್ಸನ್ನು ಕೂಡ ನೀವು ನಿಮ್ಮ ಕಂಟ್ರೋಲ್ಗೆ ತಗೊಬೋದು. ಆದ್ದರಿಂದಾಗಿ ನಿಮ್ಮ ಒತ್ತಡನ ಕೂಡ ನೀವು ಕಮ್ಮಿ ಮಾಡ್ಕೊಳ್ಬೋದು. ಈ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ಮಾಡದೇ ಇರೋ ಹಾಗೆ, ಅದನ್ನು ತಡೆಗಟ್ಟೋ ಹಾಗೆ ಕೂಡ ನೀವು ಪ್ರಯತ್ನ ಪಡ್ಬೋದು ಯೋಗದಿಂದಾಗಿ. ಸೊ ನಾನು ಇವತ್ತು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಬ್ರೀತಿಂಗ್ ಎಕ್ಸಸೈಸ್ ಬಂದುಬಿಟ್ಟು ಟೈಗರ್ ಬ್ರೀತಿಂಗ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೀವು ಮೊದಲನೇದಾಗಿ ವಜ್ರಾಸನಕ್ಕೆ ಬರಬೇಕು. ಕಾಲನ್ನು ನೇರವಾಗಿ ಚಾಚಿ ಒಂದೊಂದೇ ಕಾಲುಗಳನ್ನ ಮಡಚಬೇಕು. ಮತ್ತೆ ನಿಧಾನವಾಗಿ ನಿಮ್ಮ ಮಂಡಿ ಮತ್ತು ಕೈಗಳ ಮೇಲೆ ನಿಂತ್ಕೊಳ್ಬೇಕು. ಹೀಗೆ ವಜ್ರಾಸನದಲ್ಲಿ ಕೂತು ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ಮಂಡಿಯ ಮುಂದೆ ಇರಿಸ್ಬೇಕು. ನಿಧಾನವಾಗಿ ಕೈ ಮತ್ತು ಕಾಲ ಮೇಲೆ ನಿಲ್ಲಬೇಕು. ಕೈಗಳ ಮೇಲೆ ಮಧ್ಯೆ ಮತ್ತು ಕಾಲುಗಳ ಮಧ್ಯೆ ಅಂತರ ಇರಬೇಕು, ಅರ್ಧ ಅಡಿಯಷ್ಟು. ಹಿಂದೆ ಪಾದದ ನಡುವೆ ಕೂಡ ಅಂತರ ಇರಿಸ್ಬೇಕು. ಹೀಗೆ ಬಂದ ಮೇಲೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಬೆನ್ನನ್ನು ಕೆಳಗೆ ಮಾಡಬೇಕು, ಕತ್ತನ್ನು ಮೇಲಕ್ಕೆತ್ತಬೇಕು. ಹಾಗೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಕತ್ತನ್ನು ಕೆಳಗೆ ಮಾಡಬೇಕು ಮತ್ತು ಬೆನ್ನನ್ನು ಮೇಲಕ್ಕೆ ಮಾಡಬೇಕು. ಉಸಿರನ್ನ ತಗೊಳ್ತಾ ಕತ್ತು ಮೇಲೆ ಬೆನ್ನು ಕೆಳಗೆ, ಉಸಿರನ್ನ ಬಿಡ್ತಾ ಕತ್ತು ಕೆಳಗೆ ಬೆನ್ನು ಮೇಲೆ. ಹೀಗೆ ನಿಧಾನವಾಗಿ ಅಭ್ಯಾಸ ಮಾಡ್ತಿರಬೇಕು. 8-10 ಬಾರಿ ಈ ಅಭ್ಯಾಸವನ್ನು ಮಾಡಬಹುದು. ಮತ್ತೆ ಈ ಅಭ್ಯಾಸವನ್ನು ಮಾಡುವಾಗ ನಿಮ್ಮ ದೇಹದ ಭಾರ ಕೈಗಳು ಮತ್ತು ಕಾಲಿನ ಮೇಲೆ ಸಮವಾಗಿ ಹಂಚಿರಬೇಕು. ಕೈಗಳನ್ನ ನೇರವಾಗಿರಿಸ್ಬೇಕು. ಕೈನ ಬೆಂಡ್ ಮಾಡೋದು, ಕಾಲಿನ ಮೇಲೆ ಜಾಸ್ತಿ ಭಾರ ಹಾಕೋದು ಹಾಗೆ ಮಾಡಬಾರ್ದು. ಪೂರ್ತಿ ದೇಹ ಸಮವಾಗಿರಬೇಕು. ನಿಧಾನವಾಗಿ ಈಗ ವಜ್ರಾಸನಕ್ಕೆ ಬನ್ನಿ.
ಕಾಲುಗಳನ್ನ ಒಂದೊಂದಾಗಿ ಬಿಡಿಸಿ ವಿಶ್ರಾಂತಿ. ಕಾಲುಗಳನ್ನ ಅಗಲಿಸಿ ಕೈನ ಹಿಂದೆ ಇಟ್ಟು ದೇಹದ ಭಾರನ ಕೈ ಮೇಲೆ ಹಾಕಿ ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯ ಸಮಯದಲ್ಲಿ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಗಮನಿಸಬೇಕು, ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಂದು ಟೈಗರ್ ಬ್ರೀತಿಂಗ್ ಅಂತ ಹೇಳ್ತಾರೆ. ಇದರ ಪ್ರಯೋಜನಗಳೇನು ಅಂತ ಅಂದ್ಬಿಟ್ಟು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಟೈಗರ್ ಬ್ರೀತಿಂಗ್ನ ತೋರಿಸ್ಕೊಟ್ಟೆ, ಅದರ ಪ್ರಯೋಜನಗಳೇನು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡಿದ ಹಾಗೇನೇ ಇದರಿಂದ ನಿಮ್ಮ ಉಸಿರನ್ನು ನೀವು ದೀರ್ಘವಾಗಿ ಉಸಿರನ್ನು ತೊಗೊಳ್ಬೋದು, ಮತ್ತು ಸಂಪೂರ್ಣವಾಗಿ ಹೊರಬಿಡೋದಕ್ಕೆ ಇದು ಬಹಳ ಸಹಾಯವಾಗುತ್ತೆ. ಮತ್ತು ಇದರಿಂದ ನೀವು ಅಭ್ಯಾಸ ಮಾಡುವಾಗ ಗಮನಿಸ್ಬೋದು, ನಿಮ್ಮ ಬೆನ್ನಿನ ಭಾಗವನ್ನು ಸಂಪೂರ್ಣವಾಗಿ ಮೇಲೆ ಕೆಳಗೆ ಮೂಮೆಂಟ್ಸ್ ಕೊಡುತ್ತೆ. ಅದರಿಂದಾಗಿ ನಿಮಗೆ ಬೆನ್ನೋವು, ಕತ್ತನೋವು, ಅದ್ರದ್ದು ಸ್ಟಿಫ್ನೆಸ್ ಇದ್ದರೆ ಅದೆಲ್ಲನೂ ಇದರಿಂದ ಕಮ್ಮಿ ಆಗುತ್ತೆ, ಅದರಿಂದ ಮುಕ್ತರಾಗ್ತೀರ. ಅದ್ರ ಜೊತೆಗೆ ನಿಮ್ಮ ಬ್ರೀತಿಂಗ್ ಕೂಡ ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿ ಬರುತ್ತೆ. ಮತ್ತು ಶ್ವಾಸಕೋಶದ ತೊಂದರೆ ಇರೋರು ಕೂಡ ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಉಸಿರಾಟ ವೃದ್ಧಿಗೊಳ್ಳುತ್ತೆ. ಬರೀ ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಾಗೆ ನಿಮ್ಮ ಉಸಿರಾಟ ಒಂದ್ಸಲ ನಿಮ್ಮ ಹಿಡಿತದಲ್ಲಿ ಬಂದರೆ ನಿಮ್ಮ ಮನಸ್ಸು ಕೂಡ ನಿಮ್ಮ ಹಿಡಿತದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದರಿಂದಾಗಿ ನಿಮ್ಮ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಆದ್ದರಿಂದಾಗಿ ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಒತ್ತಡ, ಟೆನ್ಷನ್ ಏನಿರುತ್ತೆ ಅದು ಸಹ ನಿಧಾನವಾಗಿ ಕಮ್ಮಿ ಆಗುತ್ತೆ. ಅದಾದಮೇಲೆ ಈಗ ನಾನು ಮತ್ತೊಂದು ಬ್ರೀತಿಂಗ್ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಅದು ಬಂದು ನಿಂತ್ಕೊಂಡು ಮಾಡುವಂಥ ಎಕ್ಸಸೈಸ್. ಅದರಿಂದಾಗಿ ತಾಡಾಸನಕ್ಕೆ ಬರಬೇಕು ಎಲ್ಲರೂ ನಿಧಾನವಾಗಿ. ಮತ್ತೆ ವಜ್ರಾಸನಕ್ಕೆ ಬರಬೇಕು. ನಿಧಾನವಾಗಿ ಒಂದು ಮಂಡಿ ಮೇಲೆ ಬಂದು ನಿಂತ್ಕೊಳ್ಬೇಕು. ಈಗ ತಾಡಾಸನಕ್ಕೆ ಬರಬೇಕು. ಮೊದಲನೇದಾಗಿ ನಾನು ಹೇಳ್ಕೊಡ್ತಾ ಇರೋ ಬ್ರೀತಿಂಗ್ ಎಕ್ಸಸೈಸ್ ಬಂದು ಹ್ಯಾಂಡ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್. ಸೊ ನಿಧಾನವಾಗಿ ಎರಡೂ ಕೈಗಳನ್ನ ನಿಮ್ಮ ಮುಂದೆ ಚಾಚಬೇಕು. ಎರಡೂ ಹಸ್ತವನ್ನು ಜೋಡಿಸ್ಬೋದು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಅಗಲಿಸ್ಬೇಕು. ಉಸಿರನ್ನ ಬಿಡ್ತಾ ಎರಡೂ ಕೈಗಳನ್ನ ಹತ್ತಿರ ತರಬೇಕು. ಉಸಿರನ್ನ ತಗೊಳ್ತಾ ಕೈಗಳನ್ನ ಅಗಲಿಸ್ಬೇಕು. ಉಸಿರನ್ನ ಬಿಡ್ತಾ ಕೈಗಳನ್ನ ಹತ್ತಿರಕ್ಕೆ ತರಬೇಕು. ಹೀಗೆ ಇದನ್ನು 8-10 ಬಾರಿ ಅಭ್ಯಾಸ ಮಾಡ್ಬೋದು. ಈ ಅಭ್ಯಾಸ ಮಾಡುವಾಗ ನೀವೇ ಗಮನಿಸ್ಬೋದು, ನಿಮ್ಮ ಶ್ವಾಸಕೋಶದ ಭಾಗ ಸಂಪೂರ್ಣವಾಗಿ ಓಪನ್ ಅಪ್ ಆಗುತ್ತೆ. ಅದರಿಂದಾಗಿ ನೀವು ಜಾಸ್ತಿ ಉಸಿರನ್ನ ತಗೊಳ್ಬೋದು. ಇದರಿಂದ ನಿಮ್ಮ ಉಸಿರಾಟ ಮತ್ತಷ್ಟು ಸುಲಭವಾಗುತ್ತೆ ಮತ್ತು ದೇಹಕ್ಕೆ ಹೆಚ್ಚಾಗಿ ಫ್ರೆಶ್ ಏರ್ ಒಳಗೆ ಬರುತ್ತೆ. ಅದರಿಂದ ನಿಮಗೆ ಕೂಡ ಫ್ರೆಶ್ನೆಸ್ ಆ ಫೀಲಿಂಗ್ ಕೂಡ ಬರುತ್ತೆ. ಇದು ಮೊದಲನೇದು ಸ್ಟ್ಯಾಂಡಿಂಗಲ್ಲಿ ಬ್ರೀತಿಂಗ್ ಎಕ್ಸಸೈಸ್. ಈಗ ಮತ್ತೊಂದು ಎಕ್ಸಸೈಸ್ ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್. ಈಗ ಸೇಮ್ ತಾಡಾಸನದಲ್ಲೇ ನಿಲ್ಲಬೇಕು. ನಿಧಾನವಾಗಿ ಎರಡೂ ಕೈಗಳನ್ನ ಜೋಡಿಸಿ ಎದೆ ಮೇಲೆ ಇಡಬೇಕು. ಹೀಗೆ ಬಂದಮೇಲೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕೈಗಳನ್ನ ಮುಂದಕ್ಕೆ ಚಾಚಬೇಕು. ಉಸಿರನ್ನ ಬಿಡ್ತಾ ಕೈಗಳನ್ನ ದೇಹಕ್ಕೆ ಹತ್ತಿರದಲ್ಲಿಡಬೇಕು. ಮತ್ತು ಇಲ್ಲಿಗೆ ಬಂದಾಗ ನಿಮ್ಮ ಭುಜಗಳನ್ನ ಮತ್ತು ತೋಳನ್ನು ವಿಶ್ರಾಂತಿಯಲ್ಲಿಡಬೇಕು. ಹೀಗೆ ಇಡಬಾರ್ದು, ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈನ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಉಸಿರನ್ನ ಬಿಡ್ತಾ ಕೈನ ಎದೆ ಮೇಲೆ ಇಳಿಸ್ಬೇಕು. ಇನ್ಹೇಲ್, ಎಕ್ಸೇಲ್.
ಉಸಿರನ್ನ ತಗೊಳ್ತಾ ಕೈನ ಮುಂದಕ್ಕೆ ಚಾಚಬೇಕು, ಉಸಿರನ್ನ ಬಿಡ್ತಾ ಮತ್ತೆ ಎದೆ ಮೇಲಿಡಬೇಕು. ಹೀಗೆ ಇದನ್ನು ಕೂಡ 8-10 ಬಾರಿ ಅಭ್ಯಾಸ ಮಾಡ್ಬೋದು. ಇದರಲ್ಲಿ 3 ವೇರಿಯೇಷನ್ಸ್ ಇದೆ. ಇದು ಮೊದಲನೇದು ದೇಹಕ್ಕೆ 90 ಡಿಗ್ರೀಸ್ನಲ್ಲಿ, ನೆಕ್ಸ್ಟ್ ಬಂದು 145 ಡಿಗ್ರಿ ನಿಮ್ಮ ಹಣೆ ಲೆವೆಲಿಗೆ ಬರುತ್ತೆ. ಸೇಮ್ ಕೈನ ನಿಮ್ಮ ಎದೆ ಮೇಲಿಡಬೇಕು, ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕೈಗಳನ್ನ ಹಣೆಯ ಎತ್ತರಕ್ಕೆ ಎತ್ತಬೇಕು, ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಎದೆ ಮೇಲೆ ಇರಿಸ್ಬೇಕು. ಉಸಿರನ್ನ ತಗೊಳ್ತಾ ಕೈನ ಮುಂದಕ್ಕೆ ಚಾಚಿ, ಉಸಿರನ್ನ ಬಿಡ್ತಾ ಮತ್ತೆ ಎದೆ ಮೇಲಿಡಿ. ಇನ್ಹೇಲ್, ಎಕ್ಸೇಲ್. ಈ ಅಭ್ಯಾಸನ ಕೂಡ 8-10 ಬಾರಿ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್. ಈಗ ಇದರದ್ದು 3 ವೇರಿಯೇಷನ್. ಇದು ಸಂಪೂರ್ಣವಾಗಿ ದೇಹಕ್ಕೆ 180 ಡಿಗ್ರೀಸ್ನಲ್ಲಿ ಮೇಲ್ ಮಾಡಬೇಕು. ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆತ್ತಬೇಕು, ಉಸಿರನ್ನ ಬಿಡ್ತಾ ವಾಪಸ್ ಕೆಳಗೆ. ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲ್ ಮಾಡಬೇಕು, ಉಸಿರನ್ನ ಬಿಡ್ತಾ ಕೆಳಗೆ. ಈ ಅಭ್ಯಾಸನ ಕೂಡ ನೀವು 8-10 ಬಾರಿ ಅಭ್ಯಾಸ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್. ಈ ಬ್ರೀತಿಂಗ್ ಎಕ್ಸಸೈಸ್ನ ಉಪಯೋಗಗಳೇನು ಅಂತ ಅಂದ್ಬಿಟ್ಟು ಒಂದು ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಆಗಲೇ ನಿಮಗೆ 2 ಬ್ರೀತಿಂಗ್ ಎಕ್ಸಸೈಸ್ ಹೇಳಿಕೊಟ್ಟೆ, ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಮತ್ತು ಹ್ಯಾಂಡ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್. 2 ಬ್ರೀತಿಂಗ್ ಎಕ್ಸಸೈಸಿಂದ ನಿಮಗೆ ಬಹಳಷ್ಟು ಉಪಯೋಗಗಳಿದೆ. ನಾನು ಆಗಲಿಂದ ಹೇಳಿದ ಹಾಗೆಯೇ ನಿಮ್ಮ ಉಸಿರಾಟ ಇದರಿಂದ ವೃದ್ಧಿಗೊಳ್ಳುತ್ತೆ. ಇದು ಬರೀ ಮೆಂಟಲ್ ಸ್ಟ್ರೆಸ್ ಇರೋರು ಮಾತ್ರ ಅಲ್ಲ, ರಕ್ತದೊತ್ತಡ ಇರೋರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು, ಅಥವಾ ಶ್ವಾಸಕೋಶದ ತೊಂದರೆ ಇರೋರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಇಂಥವ್ರು ಮಾಡೋ ಹಾಗಿಲ್ಲ ಅಂತ ಕೂಡ ಇಲ್ಲ, ಇದನ್ನು ಪ್ರತಿಯೊಬ್ಬರೂ ಕೂಡ ಅಭ್ಯಾಸ ಮಾಡ್ಬೋದು. ಇದರಿಂದ ನಿಮ್ಮ ಉಸಿರಾಟ ಕೂಡ ನಿಮ್ಮ ಸಂಪೂರ್ಣ ಹಿಡಿತದಲ್ಲಿ ಬರುತ್ತೆ. ಅದರಿಂದಾಗಿ ಇದನ್ನು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಈಗಿನ ಕಾಲದಲ್ಲಿ ಈ ಧೂಳು ಪ್ರದೂಷಣೆಯಿಂದಾಗಿ ಎಲ್ಲರಿಗೂನು ಅಸ್ತಮ, ಬ್ರಾಂಕೈಟಿಸ್ ಅಂತ ಹಲವಾರು ತೊಂದರೆಗಳು ಕಾಡ್ತಾ ಇದೆ. ಈ ಅಭ್ಯಾಸ ಮಾಡೋದ್ರಿಂದಾಗಿ ನಿಮಗೆ ಆ ಸಮಸ್ಯೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಅಭ್ಯಾಸನ ಬೆಳಗಿನ ಜಾವ ನೀವು ಮಾಡೋದ್ರಿಂದಾಗಿ ಆಗ ಫ್ರೆಶ್ ಆಕ್ಸಿಜನ್ ನಿಮ್ಮ ದೇಹದೊಳಗೆ ಹೋಗುತ್ತೆ. ಅದರಿಂದಾಗಿ ನಿಮ್ಮ ದಿನಪೂರ್ತಿ ಚೈತನ್ಯದಿಂದ ಇರೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಕಾಂಟ್ರಾಇಂಡಿಕೇಶನ್ಸ್ ಅಥವಾ ಇಂಥವ್ರು ಮಾಡಬಾರ್ದು ಅಂತ ಇಲ್ಲ. ಈವನ್ ರೀಸೆಂಟಾಗಿ ಸರ್ಜರಿ ಆಗಿರೋರು ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಈ ಮೂಮೆಂಟ್ಸ್ನ ಮಾಡ್ಬೋದು. ಮತ್ತು ಸ್ಟ್ರೆಸ್ಸಿಗೆ ಯಾವ ಪ್ರಾಣಾಯಾಮ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತು ದಿನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಟ್ರೆಸ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಒತ್ತಡ. ನಮ್ಮ ಮನಸ್ಸು ಅವಾಗ ತುಂಬ ಪ್ರೆಷರಲ್ಲಿರುತ್ತೆ, ಜಾಸ್ತಿ ಯೋಚನೆಗಳು ಬರ್ತಾ ಇರುತ್ತೆ. ಸೊ ಪ್ರಾಣಾಯಾಮದಿಂದ ನಿಮ್ಮ ಮನಸ್ಸನ್ನು ಹೇಗೆ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮಾಡ್ಬೋದಾದಂಥ ಪ್ರಾಣಾಯಾಮ ಬಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿಶುದ್ಧಿ ಪ್ರಾಣಾಯಾಮ. ಇದರಲ್ಲಿ ನೀವು ಮೊದಲನೇದಾಗಿ ಯಾವುದಾದ್ರೂ ಮೆಡಿಟೇಟಿವ್ ಪೋಸ್ಚರಲ್ಲಿ ಕೂತ್ಕೊಳ್ಬೋದು, ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂಡ ಕೂತ್ಕೊಳ್ಬೋದು. ಸುಖಾಸನ ಅಂತಂದರೆ ನೀವು ಕಾಲುಗಳನ್ನ ಮರೆಚಿ ಹೀಗೆ ಕೂತ್ಕೊಳ್ಳೋದು. ಪದ್ಮಾಸನ ನಿಮ್ಮ ಕಾಲುಗಳನ್ನ ಹೀಗೆ ತೊಡೆ ಮೇಲೆ ಇರಿಸಿ ಕೂತ್ಕೊಳ್ಬೋದು. ನಿಮಗೆ ಕಂಫರ್ಟಬಲಾಗಿ ಕೂತ್ಕೊಳ್ಳೋಕ್ಕಾಗತ್ತೆ ಅಂದರೆ ವಜ್ರಾಸನದಲ್ಲಿ ಕೂಡ ಕೂತ್ಕೊಳ್ಬೋದು. ಮತ್ತು ಇದು ಚಿನ್ಮುದ್ರ, ನಿಮ್ಮ ಎಡಗೈನ ಚಿನ್ಮುದ್ರದಲ್ಲಿ ಇರಿಸ್ಬೇಕು ಮತ್ತು ನಿಮ್ಮ ಎಡಗೈನ ನಿಮ್ಮ ತೊಡೆಯ ಮೇಲಿಡಬೇಕು. ನಿಮ್ಮ ಬಲಗೈನಲ್ಲಿ ನಾಸಿಕಾಗ್ರ ಮುದ್ರ ಅಂದರೆ ನಿಮ್ಮ 2 ಬೆರಳನ್ನು ಮಡಚಿರಬೇಕು ಮತ್ತು 3 ಬೆರಳು ನೇರವಾಗಿ ಚಾಚಿರಬೇಕು, ಬೆನ್ನು ನೇರವಾಗಿರಬೇಕು,
ಯಾವಾಗಲೂ ಪ್ರಾಣಾಯಾಮದ ಅಭ್ಯಾಸದ ಸಮಯದಲ್ಲಿ ಬೆನ್ನು ನೇರವಾಗಿರಬೇಕು, ಯಾವುದೇ ಕಾರಣಕ್ಕೂ ಬಗ್ಗಿಸಬಾರ್ದು. ನಿಮಗೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು, ಅಥವಾ ಗೋಡೆಯ ಸಪೋರ್ಟ್ ತೊಗೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಇದೀಗ ನಾಸಿಕಾಗ್ರ ಮುದ್ರಾ. ಈಗ ನಿಧಾನವಾಗಿ ನಿಮ್ಮ ಹೆಬ್ಬೆಟ್ಟಿಂದ ನಿಮ್ಮ ಬಲ ಮೂಗನ್ನು ಮುಚ್ಚಬೇಕು, ಮತ್ತು ನಿಧಾನವಾಗಿ ನಿಮ್ಮ ಎಡಮೂಗಿಂದ ಉಸಿರನ್ನ ತಗೊಳ್ಬೇಕು. ಮತ್ತು ಪ್ರಾಣಾಯಾಮನ ಅಭ್ಯಾಸ ಮಾಡುವಾಗ ಯಾವಾಗ್ಲೂ ನಿಮ್ಮ ಕಣ್ಣನ್ನು ಮುಚ್ಚಿ ಅಭ್ಯಾಸ ಮಾಡಬೇಕು, ಕಣ್ಣನ್ನು ತೆರೆದು ಅಭ್ಯಾಸ ಮಾಡೋ ಹಾಗಿಲ್ಲ. ಯಾಕೆಂದರೆ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲಿರಬೇಕು. ಆದ್ದರಿಂದಾಗಿ ಈಗ ಎಡಗಡೆ ಮೂಗಿನಿಂದ ಉಸಿರನ್ನು ತಗೊಳ್ಬೇಕು. ನಿಧಾನವಾಗಿ ನಿಮ್ಮ ಎಡಗಡೆ ಮೂಗನ್ನು ಮುಚ್ಚಬೇಕು, ಬಲಗಡೆ ಮೂಗಿನಿಂದ ಉಸಿರನ್ನ ಬಿಡಬೇಕು. ಮತ್ತೆ ನಿಮ್ಮ ಬಲಗಡೆ ಮೂಗಿನಿಂದ ಉಸಿರನ್ನ ತಗೊಳ್ಬೇಕು. ಮತ್ತೆ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆ ಮೂಗಿಂದ ಉಸಿರನ್ನ ಬಿಡಬೇಕು. ಈ ಅಭ್ಯಾಸನ ನೀವು ಎಷ್ಟು ನಿಧಾನವಾಗಿ ಉಸಿರನ್ನ ತಗೊಂಡು ಎಷ್ಟು ನಿಧಾನವಾಗಿ ಉಸಿರನ್ನ ಬಿಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಇದು ಬಂದು ಒಂದು ರೌಂಡ್, ಎಡಗಡೆ ಮೂಗಿಂದ ಉಸಿರನ್ನ ತಗೊಂಡು ಬಲಗಡೆ ಮೂಗಿಂದ ಬಿಟ್ಟು ಮತ್ತೆ ಬಲಗಡೆ ಮೂಗಿಂದ ತಗೊಂಡು ಎಡಗಡೆಯಿಂದ ಬಿಡೋದು, ಇದು ಒಂದು ರೌಂಡನ್ನು ಕಂಪ್ಲೀಟ್ ಮಾಡುತ್ತೆ. ಹೀಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 5 ರೌಂಡ್ಸ್ಗೆ ಶುರು ಮಾಡಿ ನಿಧಾನವಾಗಿ 9 ರೌಂಡು, 15 ರೌಂಡ್, 20 ರೌಂಡ್, ಹೀಗೆ ನಿಮ್ಮ ಕೈಲಿ ಎಷ್ಟು ಹೊತ್ತು ಕೂತು ನಿಮ್ಮ ಗಮನನ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಇರಿಸಿ ಅಭ್ಯಾಸ ಮಾಡೋಕ್ಕಾಗುತ್ತೋ ಹಾಗೆ ಅಷ್ಟು ಹೊತ್ತು ಅಭ್ಯಾಸ ನೀವು ಮಾಡ್ಬೋದು. ಮತ್ತೊಮ್ಮೆ ಅಭ್ಯಾಸನ ಗಮನಿಸಿ, ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆ ಮೂಗಿಂದ ಉಸಿರನ್ನ ತಗೊಳ್ಳಿ. ಈಗ ಎಡಗಡೆ ಮೂಗನ್ನು ಮುಚ್ಚಿ ಬಲಗಡೆ ಮೂಗಿಂದ ಉಸಿರನ್ನ ಬಿಡಿ. ಮತ್ತೆ ಬಲಗಡೆ ಮೂಗಿಂದ ಉಸಿರನ್ನ ತಗೊಳ್ಳಿ. ಬಲಗಡೆ ಮೂಗನ ಮುಚ್ಚಿ ಎಡಗಡೆ ಮೂಗಿಂದ ಉಸಿರನ್ನ ಬಿಡಿ. ಈ ರೀತಿಯಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿಶುದ್ಧಿ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ಇದಾದ ನಂತರ ಬಂದು ಕೂಲಿಂಗ್ ಪ್ರಾಣಾಯಾಮ, ಅಂದರೆ ನಮ್ಮ ದೇಹನ ತಣ್ಣಗೆ ಮಾಡೋದು, ನಮ್ಮ ಮನಸ್ಸನ್ನು ಸಮಾಧಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡುವಂಥ ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮ. ಅದರಲ್ಲಿ ಮೊದಲನೇದಾಗಿ ಬರೋದು ಶೀತಲಿ. ಹೇಗೆಂದರೆ ನಾಲ್ಗೇನ ಟ್ಯೂಬ್ ಥರ ಮಾಡಬೇಕು, ಸೈಡ್ಸಿಂದ ಮಡಚಿ ಟ್ಯೂಬ್ ಥರ ಮಾಡಿ ಬಾಯಿಂದ ಉಸಿರನ್ನ ತಗೊಳ್ಬೇಕು, ಮೂಗಿಂದ ಉಸಿರನ್ನ ಬಿಡಬೇಕು. ಈ ರೀತಿಯಾಗಿ ಮತ್ತೆ ನಾಲ್ಗಿನ ಟ್ಯೂಬ್ ಥರ ಮಾಡಿ ಬಾಯಿಂದ ಉಸಿರನ್ನ ತಗೊಳ್ಬೇಕು, ಮತ್ತೆ ಮೂಗಿಂದ ಉಸಿರನ್ನ ಬಿಡಬೇಕು. ಇದು ಬಂದು ಮೊದಲನೇ ಕೂಲಿಂಗ್ ಎಕ್ಸಸೈಸ್ ಶೀತಲಿ ಪ್ರಾಣಾಯಾಮ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ಲ. ಈ ಅಭ್ಯಾಸನ ರೆಗ್ಯುಲರಾಗಿ ಮಾಡೋದ್ರಿಂದಾಗಿ ನಿಮ್ಮ ಬಾಡಿನಲ್ಲಿರೋ ಹೀಟ್ ಕಮ್ಮಿ ಆಗುತ್ತೆ, ನಿಮ್ಮ ಒತ್ತಡ ಕೂಡ ಕಮ್ಮಿ ಆಗುತ್ತೆ, ನಿಮ್ಮ ಉಸಿರಾಟ ಕೂಡ ನಿಮ್ಮ ಹಿಡಿತದಲ್ಲಿ ಬರುತ್ತೆ. ಇದರಲ್ಲಿ ಇನ್ನೂ ಹಲವಾರು ಪ್ರಾಣಾಯಾಮಗಳಿದೆ, ಮತ್ತು ನಿಮ್ಮ ಒತ್ತಡಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತು ಹಲವಾರು ಆಸನಗಳು ಕೂಡ ಇದೆ. ಅದು ಯಾವ್ದ್ಯಾವುದು ಅಂತ ಅಂದ್ಬಿಟ್ಟು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಸವಯೋಗ ಕಾರ್ಯಕ್ರಮನ ನೋಡ್ತಾ ಇರಿ. ಇದು ಬಸವ TV ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ